ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಬೆಳವಣಿಗೆಯಲ್ಲಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಪಾತ್ರ ಹಿರಿದು ಕೃಷಿ ಸ್ವಾವಲಂಬನೆಗೆ ಸರ್ಕಾರದ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಮಾರ್ಚ್ 1ರಿಂದ 2ನೇ ಹಂತದ ಕೋವಿಡ್ ಲಸಿಕೆ ಅಭಿಯಾನ. 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಚುಚ್ಚುಮದ್ದು, ಡಾಕ್ಟರ್ ಕೆ ಸುಧಾಕರ್. ಕೋವಿಡ್ ನಂತರದ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿ ಗಣನೀಯ ಕುಸಿತ. ತೈಲೋತ್ಪನ್ನಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ತುರ್ತು ಕ್ರಮ ಅಗತ್ಯ, ಮಲ್ಲಿಕಾರ್ಜುನ ಖರ್ಗೆ. ಮತ್ತು ಅಹಮದಾಬಾದ್ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 10 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿಂದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಕೊಯಮತ್ತೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರಧಾನಿ ಒಟ್ಟು 12,400 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳನ್ನು, ಕಾಮಗಾರಿಗಳ ಉದ್ಘಾಟನೆ, ಶಿಲಾನ್ಯಾಸ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ತಮಿಳುನಾಡು ರಾಜ್ಯಪಾಲ ಬನ್ವರಿಲಾಲ್ ಪುರೋಹಿತ್, ಮುಖ್ಯಮಂತ್ರಿ ಕೆ ಪಳನಿಸ್ವಾಮಿ, ಉಪಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ಪ್ರಧಾನಿ ತಮಿಳು ಕವಿ ತಿರುವಳ್ಳುವರ್ ಅವರ ಸಾಲುಗಳನ್ನು ಉಲ್ಲೇಖಿಸಿ ಇಂದು ಭವಾನಿ ಸಾಗರ ಅಣೆಕಟ್ಟೆಯ ಆಧುನೀಕರಣಕ್ಕೆ ಶಿಲಾನ್ಯಾಸ ನೆರವೇರಿಸಲಾಗಿದೆ. 2 ಲಕ್ಷ ಎಕರೆ ಪ್ರದೇಶಕ್ಕೆ ಇದರಿಂದ ನೀರಾವರಿ ಸೌಲಭ್ಯ ದೊರೆಯಲಿದೆ. ರೈತರಿಗೆ ಹೆಚ್ಚು ಲಾಭವಾಗಿದೆ ಎಂದರು. ಭಾರತದ ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆಗೆ ಈ ಯೋಜನೆಗಳು ಮಹತ್ವಪೂರ್ಣ ಕೊಡುಗೆ ನೀಡಲಿವೆ. ಕೈಗಾರಿಕೆ ವೃದ್ಧಿಯಾಗಲು ನಿರಂತರ ವಿದ್ಯುತ್ ಪೂರೈಕೆ ಅಗತ್ಯ ಎಂದು ಹೇಳಿದರು. ತಮಿಳುನಾಡು ರಾಜ್ಯ ಸಮುದ್ರ ವ್ಯಾಪಾರದಲ್ಲಿ ಪ್ರಾಚೀನ ಇತಿಹಾಸ ಹೊಂದಿದೆ. ಹಡಗು ಸಾಗಣೆ, ಕೈಗಾರಿಕೆಯ ಬಲವರ್ಧನೆಯೊಂದಿಗೆ ಇಲ್ಲಿನ ಸರಕು ಸಾಗಣೆ ವ್ಯವಸ್ಥೆಯನ್ನು ಸುಧಾರಿಸಲಾಗುವುದು. ಬಂದರುಗಳ ಆತ್ಮನಿರ್ಭರತೆಯಿಂದ ಸಾಮರ್ಥ್ಯ ವೃದ್ಧಿಯಿಂದ ವ್ಯಾಪಾರ ಮತ್ತು ಸರಕು ಸಾಗಣೆಯ ಜಾಗತಿಕ ಕೇಂದ್ರವನ್ನಾಗಿ ರೂಪಿಸಲು ಸಾಧ್ಯ ಎಂದರು. ಸಾಗರಮಾಲಾ ಯೋಜನೆ ಮೂಲಕ ಸರ್ಕಾರದ ಬದ್ಧತೆ ನೋಡಬಹುದು. ಇದರಡಿ 6 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ 575 ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ನೂತನ ಬಂದರುಗಳ ನಿರ್ಮಾಣ, ಬಂದರುಗಳ ಸಂಪರ್ಕ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ಎಂದರು. ಅಭಿವೃದ್ಧಿ ಯೋಜನೆಗಳ ಜೊತೆ ಜೊತೆಗೆ ಪರಿಸರದ ಬಗ್ಗೆಯೂ ಗಮನ ನೀಡಬೇಕಾಗಿದೆ. ಸೌರ ಫಲಕಗಳ ಮೂಲಕ 500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಿ ಬಂದರುಗಳ ಶೇಕಡ 60%ರಷ್ಟು ವಿದ್ಯುತ್ ಅಗತ್ಯ ಪೂರೈಸುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಜನಸಮುದಾಯ ಘನತೆಯಿಂದ ಬದುಕುವಂತೆ ಮಾಡುವುದೇ ಅಭಿವೃದ್ಧಿಯ ಮೂಲ ದೃಷ್ಟಿಕೋನ ಎಂದ ಪ್ರಧಾನಿ, ಜನರ ನಿರೀಕ್ಷೆ ಪೂರ್ಣಗೊಳಿಸಲು ಪ್ರಧಾನಮಂತ್ರಿ ಜಾರಿಗೊಳಿಸಲಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷಗಳಾದರೂ ಸೂರಿಲ್ಲದ ಜನರಿಗೆ ಇದರಡಿ ಸೂರು ಕಲ್ಪಿಸಲಾಗುತ್ತಿದೆ ಎಂದರು. ಅಪಾರ್ಟ್ ಫ್ರಮ್ ದಿಸ್ ವಿ ವಿಲ್ ಟೇಕ್ ಫರ್ದರ್ ಸ್ಟೆಪ್ ಟು ಮೇಕ್ ದ ಪೋರ್ಟ್ ಇನ್ ಟು ಎ ಬಿಗ್ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಇನ್ ದ ಈಸ್ಟ್ ಕೋಸ್ಟ್. ವೆನ್ ಅವರ್ ಪೋರ್ಟ್ಸ್ ಆರ್ ಮೋರ್ ಎಫಿಷಿಯಂಟ್ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಇಂಡಿಯಾ ಬೀಂಗ್ ಆತ್ಮನಿರ್ಭರ್ ಅಂಡ್ ಎ ಗ್ಲೋಬಲ್ ಹಬ್ ಫಾರ್ ಟ್ರೇಡ್ ಆಸ್ ವೆಲ್ ಆಸ್ ಲಾಜಿಸ್ಟಿಕ್ಸ್. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೈವೇಲಿಯಲ್ಲಿ ಸ್ಥಾಪನೆಯಾಗಿರುವ ದೇಶದ ಪ್ರಥಮ ಲಿಗ್ನೈಟ್ ಆಧಾರಿತ 500 ಮೆಗಾವ್ಯಾಟ್ ವಿದ್ಯುತ್ ಸ್ಥಾವರ ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಿದ್ದು ಪರಿಸರ ನಿಯಮಗಳಿಗೆ ಅನುಗುಣವಾಗಿದೆ. ಇದರ ಶೇಕಡ 65%ರಷ್ಟು ಪ್ರಮಾಣವನ್ನು ತಮಿಳುನಾಡು ಬಳಕೆ ಮಾಡಿಕೊಳ್ಳಲಿದೆ. ಉಳಿದ ಭಾಗ ಕರ್ನಾಟಕ, ಕೇರಳ, ತೆಲಂಗಾಣ, ಪುದುಚೇರಿ, ಆಂಧ್ರಪ್ರದೇಶಗಳಿಗೆ ಹಂಚಿಕೆಯಾಗಲಿದೆ ಎಂದರು. 2014ರಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಗಣಿಗಾರಿಕೆ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಸೇರಿದಂತೆ ಹಲವಾರು ಸಮಸ್ಯೆಗಳಿದ್ದವು. ಅವುಗಳನ್ನು ವಿವಿಧ ಸುಧಾರಣಾ ಕ್ರಮಗಳ ಮೂಲಕ ಪರಿಹರಿಸಲಾಯಿತು. ಪಾರದರ್ಶಕತೆಗಾಗಿ ನೀತಿ ಬದಲಾವಣೆ ಮಾಡಲಾಯಿತು. ಇದೀಗ ನೂತನ ಅಭಿವೃದ್ಧಿ ಮಾರ್ಗ ತೆರೆದುಕೊಂಡಿದೆ ಎಂದರು. Commercial mining is laying a strong foundation for energy security in the country. Domestic coal production will receive a boost along with a large scale of employment generation and huge opportunities for investment in the sector.
ಬಳಿಕ ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಂಡ ಪ್ರಧಾನಿ ತಮಿಳುನಾಡಿನ ಜನರ ಜೀವನ ಸುಲಭಗೊಳಿಸಲು ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆರಂಭಿಸಲಾಗಿದೆ. ಈ ಬಾರಿ ತಮಿಳುನಾಡು ನೂತನ ಸರ್ಕಾರವನ್ನು ಚುನಾಯಿಸುವ ಹಂತದಲ್ಲಿದೆ. ಕಳೆದ ಚುನಾವಣೆಗಳಲ್ಲಿ ಭಾರತದ ಜನ ದೃಢ ಸಂದೇಶ ನೀಡಿದ್ದಾರೆ. ಅಭಿವೃದ್ಧಿ ಆಧಾರಿತ ಸರ್ಕಾರ ಚುನಾಯಿಸಿದ್ದಾರೆ. ಜನರಿಗೆ ಅಭಿವೃದ್ಧಿಯ ಫಲ ಬಡವರನ್ನು ತಲುಪಿಸುವ ಸರ್ಕಾರ ಬೇಕಾಗಿದೆ ಎಂದರು. ಸಣ್ಣ ಉದ್ದಿಮೆದಾರರು ಮತ್ತು ಸಣ್ಣ ರೈತರನ್ನು ಹಿಂದಿನಿಂದಲೂ ನಿರ್ಲಕ್ಷಿಸಲಾಗುತ್ತಿದೆ. ಎನ್ಡಿಎ ಸರ್ಕಾರ ಈ ಎರಡು ವಲಯದ ಅಭಿವೃದ್ಧಿಗೆ ವಿಶೇಷ ಗಮನ ನೀಡಿದೆ. ಆತ್ಮನಿರ್ಭರ ಭಾರತ ಸೃಷ್ಟಿಗೆ ಸಣ್ಣ, ಅತಿಸಣ್ಣ, ಮಧ್ಯಮ ಕೈಗಾರಿಕೆಗಳ ಪಾತ್ರ ಮಹತ್ವದ್ದಾಗಿದೆ. ಈ ಕ್ಷೇತ್ರದ ಬೆಳವಣಿಗೆಗೆ ಹಲವು ಕ್ರಮ ಕೈಗೊಳ್ಳಲಾಗುತ್ತಿದ್ದು ಬಜೆಟ್ನಲ್ಲೂ ಉತ್ತೇಜಕ ಕ್ರಮಗಳನ್ನು ಪ್ರಕಟಿಸಲಾಗಿದೆ. ಸಣ್ಣ ರೈತರು ಯಾರ ಮೇಲೆಯೂ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಿ ಬದುಕಲು ಕಿಸಾನ್ ಗುರುತು ಪತ್ರ, ಇನಾಮ್ ಮುಂತಾದ ಸೌಲಭ್ಯ ಜಾರಿಗೊಳಿಸಲಾಗಿದೆ. ಕಿಸಾನ್ ಸಮ್ಮಾನ್ ನಿಧಿಯಡಿ 11 ಕೋಟಿ ರೈತರಿಗೆ ನೆರವು ನೀಡಲಾಗಿದೆ ಎಂದರು. ಸಮಾರಂಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮುಂತಾದವರು ಪಾಲ್ಗೊಂಡಿದ್ದರು. Housing and urban development, these works will further ease of living and ensure a life of dignity for the people of Tamil Nadu. March 1st ದೇಶಾದ್ಯಂತ ಎರಡನೇ ಹಂತದ ಕೋವಿಡ್ ಲಸಿಕೆ ಅಭಿಯಾನ ಆರಂಭವಾಗುತ್ತಿದ್ದು 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್ ಲಸಿಕೆ ನೀಡಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮದಲ್ಲಿಂದು ಹೇಳಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲೂ ನಿಗದಿತ ಶುಲ್ಕ ಪಾವತಿಸಿ ಲಸಿಕೆ ಪಡೆಯಬಹುದಾಗಿದ್ದು 45 ವರ್ಷ ಮೇಲ್ಪಟ್ಟ ರೋಗ ಲಕ್ಷಣಗಳಿರುವವರಿಗೂ ಲಸಿಕೆ ನೀಡಲಾಗುವುದು ಎಂದು ಅವರು ತಿಳಿಸಿದರು. March 1st ಎಲ್ರಿಗೂ ಅಲ್ಲ, 60 ಇಯರ್ಸ್ ಅಂಡ್ ಅಬೌವ್ 45 ಇಯರ್ಸ್ ಅಂಡ್ ಅಬೌವ್ ದೋಸ್ ವಿತ್ ಕೋಮಾರ್ಬಿಡಿಟಿ, ಇತರೆ ರೋಗ ಲಕ್ಷಣಗಳು ರೋಗಗಳಿರ್ತಕ್ಕಂಥವ್ರಿಗೆ 45 ಮೇಲ್ಪಟ್ಟೆನೆ ಕೊಡುವಂಥದ್ದು. ನಮ್ಮ ಎಲ್ಲ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಉಚಿತವಾಗೇ ಕೊಡ್ತೀವಿ ಅವ್ರಿಗೂ. ಇದರಿಂದ ಮಾಡ್ತಾ ಇದ್ವಿ, ಇದನ್ನು ಕೂಡ ನಾನು ಮಾತಾಡ್ತೀನಿ, ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೂ ಕೂಡ ಬಿಗಿಯಾದಂಥ ಕ್ರಮ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೀನಿ. ಇದಕ್ಕೂ ಮುನ್ನ ಅವರು ನಂದಿಬೆಟ್ಟದಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ಗಿರಿಧಾಮವಾಗಿ ಅಭಿವೃದ್ಧಿಪಡಿಸುವ ಸಂಬಂಧ ಪರಿಶೀಲನೆ ನಡೆಸಿದರು. ನಂದಿಬೆಟ್ಟವನ್ನು ವಿಶ್ವದರ್ಜೆಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ನಂದಿಬೆಟ್ಟಕ್ಕೆ ರೋಪ್ ವೇ ನಿರ್ಮಿಸಲು ಯೋಜನೆ ರೂಪಿಸಿದ್ದು ಕಾಮಗಾರಿ ಶೀಘ್ರವೇ ಪ್ರಾರಂಭವಾಗಲಿದೆ. ಇದರ ಜೊತೆಗೆ ಇಕೋ ಟೂರಿಸಂ, ನಂದಿ ಗಿರಿಧಾಮದ ಸುತ್ತಮುತ್ತಲಿನ 5 ಬೆಟ್ಟಗಳಿಗೆ ಚಾರಣದಾರಿಗಳು, ಪುರಾತತ್ವ ಸ್ಮಾರಕಗಳು, ನೆಲ್ಲಿಕಾಯಿ ಬಸವಣ್ಣ ಮತ್ತು ಮಂಟಪಗಳ ಸಂರಕ್ಷಣೆ ಸೇರಿದಂತೆ ವಿಶ್ವದರ್ಜೆಯ ಪ್ರವಾಸಿ ಸೌಲಭ್ಯಗಳನ್ನು ಕಲ್ಪಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯಮದಲ್ಲಿಂದು ಆಯೋಜಿಸಲಾಗಿದ್ದ ಸಪ್ತಪದಿ ಉಚಿತ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು. ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ, ಶಾಸಕರಾದ ಟಿ ವೆಂಕಟರಮಣಯ್ಯ, ನಿಸರ್ಗ ನಾರಾಯಣ ಸ್ವಾಮಿ, ಡಾ ಶ್ರೀನಿವಾಸ ಮೂರ್ತಿ, ಮುಜರಾಯಿ ಇಲಾಖೆ ಆಯುಕ್ತ ಕೆ ದಯಾನಂದ್, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ 47 ಜೋಡಿಗಳು ನೂತನ ದಾಂಪತ್ಯಕ್ಕೆ ಕಾಲಿಟ್ಟರು. ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ, ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಸಪ್ತಪದಿ ಕಾರ್ಯಕ್ರಮ ವಿಳಂಬವಾಗಿ ನಡೆದಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯ ದೇವಾಲಯಗಳಲ್ಲಿ ವಿವಾಹ ಕಾರ್ಯಗಳು ನೆರವೇರಲಿದೆ ಎಂದರು. ಸಾಂಕ್ರಾಮಿಕ ಸಂಕಷ್ಟದ ನಡುವೆಯೂ ಉತ್ತಮ ಬಜೆಟ್ ಮಂಡಿಸುವ ಗುರಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೊಂದಿದ್ದಾರೆ. ದೇವಾಲಯಗಳ ಅಭಿವೃದ್ಧಿ ಹಾಗೂ ಮೂಲಸೌಕರ್ಯಗಳಿಗೆ ಆಯವ್ಯಯದಲ್ಲಿ ಹೆಚ್ಚಿನ ಅನುದಾನ ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ಸಪ್ತಪದಿ ಯೋಜನೆಯಡಿ ವಧುವರರಿಗೆ ಮದುವೆ ಸಾಮಗ್ರಿಗಳ ಜೊತೆಗೆ 55,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ ಎಂದು ವಿವರಿಸಿದರು.
ರೈತರು ಕೃಷಿ ಕಾಯ್ದೆಗಳ ವಿರುದ್ಧ ನಡೆಸುತ್ತಿರುವ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ದಾವಣಗೆರೆಯಲ್ಲಿ ಇಂದು ಹೇಳಿದ್ದಾರೆ. ದೇಶದಲ್ಲಿ ಸಣ್ಣ ರೈತರ ಪ್ರಮಾಣ ಶೇಕಡ 86ರಷ್ಟಿದೆ. ಹಸಿರು ಕ್ರಾಂತಿ ಪರಿಣಾಮವಾಗಿ ಆಹಾರ ಉತ್ಪಾದನೆ ಹೆಚ್ಚಳವಾಗಿದೆ. ಜನರ ಹಸಿವು ನೀಗಿಸಲು ಜಾರಿಗೆ ತರಲಾಗಿರುವ ಆಹಾರ ಭದ್ರತಾ ಕಾಯ್ದೆಯ ಉದ್ದೇಶವನ್ನೇ ಬುಡಮೇಲಾಗಿಸುವ ಕೇಂದ್ರದ ಹುನ್ನಾರ ಸರಿಯಲ್ಲ. ಮಿತಿಮೀರಿ ಹೆಚ್ಚಳವಾಗುತ್ತಿರುವ ತೈಲೋತ್ಪನ್ನಗಳ ಬೆಲೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ದೇಶದಲ್ಲಿ ತಲಾದಾಯ ತೀವ್ರ ಪ್ರಮಾಣದಲ್ಲಿ ಕುಸಿಯುತ್ತಿರುವುದು ಆತಂಕಕಾರಿ ಎಂದರು. ನೂತನವಾಗಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಕುರಿತು ಪ್ರತಿಕ್ರಿಯಿಸಿ ಜನ ಹಾಗೂ ಪಕ್ಷದ ನಿರೀಕ್ಷೆಯಂತೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಾಗುವುದು ಎಂದರು. ಕಾರ್ಪೊರೇಟ್ ಕಂಪನಿಗಳ ಹಿತಕ್ಕಾಗಿ ದೇಶದ ಕೃಷಿ ವ್ಯವಸ್ಥೆಯನ್ನು ದುರ್ಬಲಗೊಳಿಸಲು ಹೊರಟಿರುವ ಕ್ರಮ ಖಂಡನೀಯ. ಬಡವರ ಹಿತಕಾಯದ ವ್ಯವಸ್ಥೆ ಪ್ರಜಾತಂತ್ರ ವ್ಯವಸ್ಥೆಗೆ ಪೂರಕವಲ್ಲ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದ್ದು ಕೋವಿಡ್ ನಂತರದ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿ ಗಣನೀಯವಾಗಿ ಕುಸಿದಿದೆ. ಬಿಜೆಪಿ ಅಧಿಕಾರಕ್ಕಾಗಿ ಕ್ಷುಲ್ಲಕ ರಾಜಕಾರಣ ಮಾಡುತ್ತಿದೆ ಎಂದರು. ಹೊರತಾಗಿ ನಾವು ಬೇರೆ ವಿಚಾರ ಹೇಳಕ್ ಆಗದೆ ಬಟ್ ಇವತ್ತು ಮಾಡೋದು ಸರಿಯಿಲ್ಲ ಅನ್ನತಕ್ಕಂತ ಮಾತ್ರ ಖಂಡಿತವಾಗಿ ದಾವಣಗೆರೆಗೆ ಭೇಟಿ ನೀಡಿದ್ದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸುದ್ದಿಗಾರರೊಂದಿಗೆ ಇತ್ತೀಚಿನ ದಿನಗಳಲ್ಲಿ ಕಲ್ಲು ಕ್ವಾರಿಗಳಲ್ಲಿ ಅಕ್ರಮವಾಗಿ ಸ್ಫೋಟಕಗಳನ್ನು ದಾಸ್ತಾನು ಮಾಡುತ್ತಿರುವುದು ಕಂಡುಬಂದಿದ್ದು ಅಂಥವರ ವಿರುದ್ಧ ಸರ್ಕಾರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿದೆ. ಸ್ಫೋಟಕಗಳ ಹೆಚ್ಚುವರಿ ದಾಸ್ತಾನಿಗೆ ಅವಕಾಶವಿಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪೊಲೀಸ್ ಇಲಾಖೆ ಜಂಟಿಯಾಗಿ ತಪಾಸಣೆ ನಡೆಸಿ ಅಕ್ರಮ ಕಂಡುಬಂದರೆ ಸೂಕ್ತ ಕ್ರಮ ಕೈಗೊಳ್ಳಲಿವೆ ಎಂದು ತಿಳಿಸಿದರು. ಮೀಸಲಾತಿ ತಿದ್ದುಪಡಿ ಕುರಿತು ಕೆಲ ರಾಜ್ಯಗಳಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಪ್ರಜ್ಞಾಪೂರ್ವಕವಾಗಿ ಸರ್ಕಾರ ಹೆಜ್ಜೆ ಇಡಲಿದೆ ಎಂದರು. 15 ದಿವಸ ತಿಂಗಳಿಗೊಮ್ಮೆ ಮಾಡಬೇಕನ್ನುವಂತಹ ಆದೇಶವನ್ನು ಕೂಡ ಮಾಡಿದ್ದೇವೆ. ಎಲ್ಲ ಕಡೆ ಡ್ರೈವ್ ಮಾಡಿ ಎಕ್ಸ್ಪ್ಲೋಸಿವ್ ಎಷ್ಟೆಷ್ಟಿದೆ ಅನ್ನೋದನ್ನು ಆಡಿಟ್ ಮಾಡಿ ಯಾರಿಗೆ ಎಷ್ಟು ಲೈಸೆನ್ಸ್ ಇದೆ ಎಷ್ಟಿರಬೇಕು ಅಷ್ಟು ಮಾತ್ರ ಇರಬೇಕು. ಎಕ್ಸಸ್ ಇದೆ ಇದ್ದರೆ ಅದನ್ನೆಲ್ಲ ಯಾವ ರೀತಿ ನಾವು ಅದನ್ನು ನಿಗ್ರಹಿಸಬೇಕು ಅನ್ನುವಂಥದ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಡ್ರೈವ್ ಮಾಡ್ತೇವೆ. ನಾನು ಗಣಿ ಸಚಿವರ ಜೊತೆಗೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ. ಗಣಿ ಇಲಾಖೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಒಂದು ಜಂಟಿ ಕಾರ್ಯಾಚರಣೆ ಇಡೀ ಕರ್ನಾಟಕದಲ್ಲಿ ಮಾಡಿ ಈ ಥರ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಎಲ್ಲ ಕ್ರಮವನ್ನು ಜರುಗಿಸ್ತೇವೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಾಗವೇಲಿ ಗ್ರಾಮದಲ್ಲಿ ನಡೆದ ಗಣಿಗಾರಿಕೆ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರೊಂದಿಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಕ್ವಾರಿ ಮಾಲೀಕ ಜಿಎಸ್ ನಾಗರಾಜ್ ಮತ್ತು ತಮಿಳುನಾಡು ಮೂಲದ ಗಣೇಶ್ ಎಂಬಾತನನ್ನು ಬಂಧಿಸಲಾಗಿದೆ. ಈ ಮುನ್ನ 6 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಕಳೆದ ವರ್ಷ ಆಗಸ್ಟ್ 11ರಂದು ಬೆಂಗಳೂರಿನ ಡಿಜೆ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಈಗಾಗಲೇ 247 ಜನ ಆರೋಪಣ ಪಟ್ಟಿ ಸಲ್ಲಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ ಎಂದು ಅರಣ್ಯ ಸಚಿವ ಅರವಿಂದ ಲಿಂಬಾವಳಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಚಿಸಲಾದ ಸಮಿತಿ ನೀಡಿದ ವರದಿ ಕುರಿತು ಅವರು ವಿವರಿಸಿ ತ್ರಿವಳಿ ತಲಾಖ್, ರಾಷ್ಟೀಯ ಪೌರತ್ವ ನೋಂದಣಿ ಮೊದಲಾದ ವಿಚಾರಗಳ ಕುರಿತು ಪ್ರತಿಭಟನೆಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಕಾನೂನು ಸುವ್ಯವಸ್ಥೆ ಪಾಲನೆಯಲ್ಲಿ ತೊಡಗಿದ್ದರು. ಇದೇ ವೇಳೆ ಗಲಭೆ ನಡೆಸಲಾಗಿದೆ ಎಂದು ವಿಶ್ಲೇಷಿಸಿದರು. ಎಸ್ಡಿಪಿಐ ಸೇರಿದಂತೆ ಕೆಲ ಸಂಘಟನೆಗಳ ನಿಷೇಧಕ್ಕೆ ಒತ್ತಾಯ ಕೇಳಿಬರುತ್ತಿದ್ದು ಆ ಕುರಿತು ಕ್ರಮ ಒತ್ತಾಯಿಸುವುದಾಗಿ ತಿಳಿಸಿದರು. ದೇವರ ಜೀವನಹಳ್ಳಿ ಸೊ ಇಂಥ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ಅವತ್ತು ಒತ್ತಾಯಿಸಿತ್ತು. ಇವತ್ತು ನಾವು ಅದನ್ನು ಒತ್ತಾಯಿಸ್ತೇವೆ. ಇಂಥ ಸಂಘಟನೆಗಳು ದೇಶ ವಿರೋಧಿ ಕೆಲಸವನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಪಕ್ಕದ ಕೇರಳದಿಂದ ಪರ್ಕೊಲೇಟ್ ಆಗ್ತಾ ಇರತಕ್ಕಂಥ ಈ ಥರದ ವಿಚಾರಧಾರೆಯ ಸಂಘಟನೆಗಳು ದೇಶಕ್ಕೂ ಮಾರಕ, ರಾಜ್ಯಕ್ಕೂ ಮಾರಕ. ಅದಕ್ಕೆ ಇವನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 453 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 949,636ಕ್ಕೆ ಏರಿಕೆಯಾಗಿದೆ. ಇಂದು 947 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 931,725ಕ್ಕೆ ತಲುಪಿದೆ.
ಇಂದು ಏಳು ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 12,316ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5,576 ಸಕ್ರಿಯ ಪ್ರಕರಣಗಳಿವೆ. 121 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 68,166 ಮಾದರಿಗಳ ಪರೀಕ್ಷೆ ನಡೆಸಿದ್ದು ಇದುವರೆಗೂ 1,85,62,530 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 271 ಮಂದಿಗೆ ಸೋಂಕು ತಗಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,04,628ಕ್ಕೆ ಏರಿಕೆಯಾಗಿದೆ. ಇಂದು 759 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 396,274ಕ್ಕೆ ಏರಿಕೆಯಾಗಿದೆ. ಸದ್ಯ 3,887 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 4 ಮಂದಿ ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು 4,466 ಮಂದಿ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ, ಹಾವೇರಿ, ಕೊಪ್ಪಳ, ರಾಮನಗರ, ಯಾದಗಿರಿ ಜಿಲ್ಲೆಗಳಲ್ಲಿ ಇಂದು ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಉಳಿದ ಜಿಲ್ಲೆಗಳ ವಿವರ ಹೀಗಿದೆ. ತೋಟದ ಬೆಳೆಗಾರರ ಸಹಕಾರಿ ಮಾರಾಟ ಮತ್ತು ಸಂಸ್ಕರಣಾ ಸಂಘದ ವತಿಯಿಂದ ಬೆಂಗಳೂರಿನ ಹಾಪ್ಕಾಮ್ಸ್ ಲಾಲ್ಬಾಗ್ ಕೇಂದ್ರದಲ್ಲಿಂದು ದ್ರಾಕ್ಷಿ ಕಲ್ಲಂಗಡಿ ಮೇಳಕ್ಕೆ ತೋಟಗಾರಿಕಾ ಸಚಿವ ಆರ್ ಶಂಕರ್ ಚಾಲನೆ ನೀಡಿದರು. ತೋಟಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ, ಹಾಪ್ಕಾಮ್ಸ್ ವ್ಯವಸ್ಥಾಪಕ ನಿರ್ದೇಶಕ ಮಿರ್ಜಿ ಉಮೇಶ್ ಶಂಕರ್, ಪ್ರಧಾನ ವ್ಯವಸ್ಥಾಪಕ ದಯಾನಂದ್, ಮಾಜಿ ನಿರ್ದೇಶಕ ದಯಾನಂದ್, ಮಾಜಿ ಅಧ್ಯಕ್ಷ ಮುನೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಆರ್ ಶಂಕರ್ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಬಗೆ ಬಗೆ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಹಣ್ಣು ಸಿಗುವಂತಾಗಲು ಹಾಪ್ಕಾಮ್ಸ್ನಲ್ಲಿ ಮೇಳ ಆಯೋಜಿಸಲಾಗಿದೆ. ಕಡಿಮೆ ರಸಗೊಬ್ಬರ ಬಳಕೆ ಮಾಡಿದ 14 ವಿವಿಧ ತಳಿಯ ದ್ರಾಕ್ಷಿ ಮತ್ತು 3 ಬಗೆಯ ಕಲ್ಲಂಗಡಿ ಹಣ್ಣುಗಳು ಪ್ರದರ್ಶನದಲ್ಲಿದ್ದು ಇಂದಿನಿಂದ ನಗರದ 22 ಕಡೆ ಮೇಳ ಆಯೋಜಿಸಲಾಗಿದೆ. ಬೆಂಗಳೂರು ನೀಲಿ, ದಿಲ್ಕುಶ್, ಶರದ್, ಕೃಷ್ಣ ಶರದ್, ಆಸ್ಟ್ರೇಲಿಯನ್ ರೆಡ್ ಗ್ಲೋಬ್ ಸೇರಿದಂತೆ ಬಗೆ ಬಗೆ ದ್ರಾಕ್ಷಿಗಳು ಮೇಳದಲ್ಲಿವೆ ಎಂದರು. ಇದೇ ವೇಳೆ ತೋಟಗಾರಿಕಾ ಇಲಾಖೆ ಮತ್ತು ಮಾವು ಮಂಡಳಿ ವತಿಯಿಂದ ರೈತರಿಗೆ ಕಡಿಮೆ ಬೆಲೆಗೆ ಟ್ರೇ ವಿತರಿಸಲಾಯಿತು. ರಿಯಾಯಿತಿ ದರದಲ್ಲಿ ಇವತ್ತು ನಮ್ಮ ಆಪ್ಕಾಮ್ ವತಿಯಿಂದ ಗ್ರಾಹಕರಿಗೆ ನೀಡ್ತಕ್ಕಂಥದ್ದು ಇವತ್ತಿನ ವಿಶೇಷ ಅಂತಕ್ಕಂಥ ಮಾತನ್ನು ಹೇಳಿಕ್ಕೂ ಕೂಡ ಬಯಸ್ತಾ ಇದ್ದೇನೆ. ಮತ್ತು ಹಳದಿ ಈಗ 17 ತರಹದ ಹಣ್ಣುಗಳನ್ನು ಇವತ್ತು ಪ್ರದರ್ಶನಕ್ಕಿಟ್ಟು ಇದರ ಸವಿಯನ್ನು ಸವಿಯಬೇಕು, ಗ್ರಾಹಕರಿಗೆ ರಿಯಾಯಿತಿ ದರದಲ್ಲಿ ಹಣ್ಣು ಸಿಗುವಂತೆ ಆಗ್ಬೇಕು ಅಂತಕ್ಕಂತ ಈ ಮೇಳದಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ಮಹಾತ್ಮಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಗ್ಯಾಬಿಯನ್ ಚೆಕ್ ಡ್ಯಾಂ ನಿರ್ಮಿಸಲಾಗುತ್ತಿದೆ. ನೈಸರ್ಗಿಕವಾಗಿ ಸಿಗುವ ಕಲ್ಲುಗಳನ್ನೇ ಬಳಸಿ ಇದನ್ನು ನಿರ್ಮಿಸಲಾಗುತ್ತಿದೆ. ಮಳೆಗಾಲದಲ್ಲಿ ಧುಮ್ಮಿಕ್ಕಿ ಹರಿಯುವ ನೀರು, ಗಣಿ ಪ್ರದೇಶದ ಬೆಟ್ಟಗಳ ಮೇಲಿನಿಂದ ಹರಿದು ಬರುವ ಗಣಿಗಾರಿಕೆಯ ಮಣ್ಣು ತುಂಬಿರುವ ನೀರು ಕೆರೆ ಕೊಳ್ಳ ಸೇರುತ್ತಿದೆ. ಕೃಷಿ ಭೂಮಿಗೂ ತಲುಪಿ ಬೆಳೆ ಹಾನಿಗೆ ಕಾರಣವಾಗುತ್ತಿದೆ. ಈ ಅಪಾಯ ತಪ್ಪಿಸಲು ಸಂಡೂರು, ಹೊಸಪೇಟೆ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ಚನ್ನವೀರ. ಗ್ಯಾಬಿಯನ್ ಚೆಕ್ ಡ್ಯಾಂ ನಿರ್ಮಾಣ ಕಾರ್ಯ ಆರಂಭಿಸಿರುವುದರಿಂದ ಜನರಿಗೆ ಉದ್ಯೋಗ ದೊರಕಿದೆಯಲ್ಲದೆ ನೈಸರ್ಗಿಕ ಕಲ್ಲುಗಳನ್ನು ಬಳಸಿ ನೀರು ನಿಲ್ಲಿಸುವುದರಿಂದ ಕಸ ಕಡ್ಡಿ ಮುಕ್ತ ನೀರು ಪ್ರಾಣಿ ಪಕ್ಷಿಗಳಿಗೂ ಸಿಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಟ್ಟಿಗೆ ಕಲ್ಲು ಮಣ್ಣು ಎಲ್ಲ ಹೊಲ ತುಂಬ ಹರಡಿ ಬಿಡ್ತದೆ, ಬಂದು ಮಳೆಗೆ ಬಂದು ಆಮೇಲೆ ನೀರು ಸಹ ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಡ್ತದೆ. ಅದರಿಂದ ಬೆಳೆ ಕೂಡ ನಮಗೆ ಅನಿವಾರ್ಯ ಆಗ್ತದೆ. ಅತಿ ಹೆಚ್ಚಾಗಿ ಆಮೇಲೆ ನಮ್ಮದು ಇದು ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಮಳೆಗಾಲ ಹೆಚ್ಚಾಗುತ್ತೆ ಸರ್. ಈ ಥರ ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಬರ್ತಕ್ಕಂಥ ಕಲ್ಲು ಮಣ್ಣೆಲ್ಲ ಅಲ್ಲೇ ನಿಂದಿರಿಸಿ ನೀರು ಮಾತ್ರ ಬಿಡ್ತದೆ. ಇದರಿಂದ ರೈತರಿಗೆ ಕೂಡ ಸಹ ನಮಗೆ ಅಂತರ್ಜಲ ಹೆಚ್ಚಾಗುತ್ತೆ ಸರ್. ಸರ್, ಇದು ಉದ್ದ ಬಂದು 8.5 ಮೀಟರ್ ಸಿಗುತ್ತೆ. ಡ್ಯಾಂನ ತಾಂತ್ರಿಕ ಸಹಾಯಕ ಪ್ರವೀಣ್, ಜಮೀನುಗಳಿಗೆ ಮಳೆ ನೀರು ನುಗ್ಗದಂತೆ ತಡೆಯುವುದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. 4 ಫೀಟ್ ಡೆಪ್ತ್ ತೊಗೊಂಡಿದೆ ಸರ್ ಅದನ್ನ.
ಆಮೇಲೆ ಬಾಡಿ ಹೊಲ್ ಬಂದು 1.4 meter ಯೂಸ್ ಮಾಡಿ ಸರ್ ಅದು ಸುತ್ತಮುತ್ತಲ ರೈತರಿಗೆ ಯಾವುದಕ್ಕೆ ಅವರು ಹೊಲದಲ್ಲಿ ನೀರು ಹೋಗ್ಲಾಡ್ದಂಗೆ ತಳಮಟ್ಟದಲ್ಲಿ ನಾವು ಬಾಡಿ ಹೊಲ್ ಲೈಟ್ನ ಡಿಸೈನ್ ಮಾಡಿದ್ವಿ ಸರ್ ಇದನ್ನ. ಆಮೇಲೆ ಇದು ಅಪರಾಹ್ನ ಅಂತ ಮಾಡಿ ಸರ್ ಇದಕ್ಕೆ ಆ ಕಡೆ ಈ ಕಡೆ. ಆಮೇಲೆ ನಮ್ಮದು ಸ್ಟ್ರಕ್ಚರ್ ಬಂದು ಯಾವ್ದು ಟಿಲ್ಟ್ ಆಗ್ಬಾರ್ದು ಸರ್, ಹಿಂದೆ ಮುಂದೆ ಟಿಲ್ಟ್ ಆಗ್ಬಾರ್ದು, ಅದಕ್ಕೆ ಸಪೋರ್ಟಿವ್ ಆಗಿ ನಾವು ಅಪರಾಹ್ನ ಪ್ರೊವೈಡ್ ಮಾಡಿ ಸರ್ ಇದಕ್ಕೆ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಚೆಕ್ ಡ್ಯಾಂ ನಿರ್ಮಾಣದಿಂದಾಗಿ ಮಣ್ಣು ಸವಕಳಿ ತಪ್ಪುತ್ತದೆ, ಕಾಮಗಾರಿಯಲ್ಲಿ ತೊಡಗಿರುವ ಕಾರ್ಮಿಕರ ವೇತನ ಪಾವತಿಗೆ ಹೆಚ್ಚಿನ ಹಣ ಮೀಸಲಿಡಲಾಗಿದೆ ಎಂದು ವಿವರಿಸಿದರು. ಅದನ್ನು ನಾವು ಉಪಯೋಗ ಮಾಡಿಕೊಂಡು ಬಹಳಷ್ಟು ಮೊತ್ತವನ್ನು ಕೂಲಿ ಮೊತ್ತಕ್ಕೆ ಪಾವತಿ ಮಾಡೋದ್ರಿಂದ ಒಂದು ಮೆಟೀರಿಯಲ್ ಕಾಸ್ಟಲ್ಲಿ ನಮಗೆ ಸೇವ್ ಆಗ್ತದೆ. ಇನ್ನೊಂದು ಮುಖ್ಯವಾಗಿ ಗೇಬಿಯಾಸ್ ಚೆಕ್ ಡ್ಯಾಮಲ್ಲಿ ಮೆಷನ್ನ ಹಾಕಿ ನಾವು ಸ್ಥಳೀಯವಾಗಿ ಅವೈಲೇಬಲ್ ಆಗಿರುವಂಥ ಕಲ್ಲುಗಳನ್ನು ಯೂಸ್ ಮಾಡೋದ್ರಿಂದ ಮಣ್ಣು ಒಂದು ರಭಸ ಜಾಸ್ತಿ ಇರುವಾಗ ನೀರು ಹರಿಯುವಾಗ ರಭಸ ಜಾಸ್ತಿ ಇರೋದ್ರಿಂದ ಮಣ್ಣನ್ನು ತಡೆಯುತ್ತೆ, ಅದು ಅಲ್ಲೇ ಒಂದು ಫಿಲ್ಟರ್ ಥರ ಆ್ಯಕ್ಟ್ ಆಗುತ್ತೆ ಆ ಮೆಶ್ ಇರೋದ್ರಿಂದ ಮತ್ತು ಕಲ್ಲಿರೋದ್ರಿಂದ ಬರೀ ನೀರು ಮಾತ್ರ ಹೊರಗಡೆ ಬಂದು ವಾಟರ್ ಮಣ್ಣು ಅಲ್ಲೇ ತಡೆಯೋದ್ರಿಂದ ನಮಗೆ ಎರೋಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಥರ ಬಹಳಷ್ಟು ಉಪಯೋಗ ಇರೋದ್ರಿಂದ ಒಂದು ವಿನೂತನ ಪ್ರಯತ್ನ ಸುಶೀಲ್ ನಗರದಲ್ಲಿ ನಡೆದಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಲೋಕೋ ಸೋನಾರ್ ಬಾಂಗ್ಲಾ ಜನಸಂಘಟನೆ ಅಭಿಯಾನಕ್ಕೆ ಇಂದು ಚಾಲನೆ ನೀಡಿತು. ಪಕ್ಷದ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಅಭಿಯಾನದಡಿ March 2 ರಿಂದ March 20 ರವರೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸಂಘಟನೆ ಕಾರ್ಯ ನಡೆಯಲಿದೆ. JP ನಡ್ಡಾ ಪಶ್ಚಿಮ ಬಂಗಾಳವನ್ನು ಭ್ರಷ್ಟಾಚಾರ ಮುಕ್ತ ಅಭಿವೃದ್ಧಿ ಪಥದಲ್ಲಿ ಸಾಗುವ ರಾಜ್ಯವನ್ನಾಗಿ ರೂಪಿಸಲಾಗುವುದು, ಬಂಗಾಳದ ವೈಭವ ಮರಳಿ ತರಲಾಗುವುದು ಎಂದು ಪ್ರಕಟಿಸಿದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಯೋಜನೆ, 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಲಾಗುವುದು, ಬೆಳೆ ವಿಮೆ ಸೇರಿದಂತೆ ರೈತರ ಆದಾಯ ವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು, ಸ್ಥಳೀಯ ವಸ್ತುಗಳು ಜಾಗತಿಕ ಮಾರುಕಟ್ಟೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು. ವಿವೇಕಾನಂದ, ರವೀಂದ್ರನಾಥ ಟಾಗೋರ್, ಈಶ್ವರಚಂದ್ರ ವಿದ್ಯಾಸಾಗರ್, ಬಂಕಿಮಚಂದ್ರ ಚಟರ್ಜಿ ಮುಂತಾದವರು ದೇಶಕ್ಕೆ ಸಂಸ್ಕೃತಿಯ ದಿಕ್ಕನ್ನು ನೀಡಿದ್ದಾರೆ. ಅಂತಹ ಬಂಗಾಳದ ವೈಭವವನ್ನು ಮರಳಿ ತರಲು ಶ್ರಮ ವಹಿಸಲಾಗುವುದು ಎಂದರು. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಲಗಭಗ ದೇಶ ಮೇಲೆ 10 ಕರೋಡ್ ಕಿಸಾನ್ ಹೇ, 73 ಲಾಖ ಕೆ ಆಸ್ಪಾಸ್ ಕಿಸಾನ್ ಬಂಗಾಲ್ ಮೇ ಹೇ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 6 ಕಿಶ್ತೆ 7 ಕಿಶ್ತೆ ದಿ ಜಾ ಚುಕಿ ಹೇ, ಲೇಕಿನ್ ಬಂಗಾಲ್ ಕಾ ಕಿಸಾನ್ ಇಸ್ಸೆ ವಂಚಿತ ರಹಾ ಹೇ. ಪ್ರಧಾನಮಂತ್ರಿ ಜಿ ನೇ ಕಹಾ ಹೇ ಕಿ ಹಮ್ ಪಿಛ್ಲಿ ಕಿಶ್ತ್ ಭಿ ದೇಂಗೆ ಔರ್ ಸಾಥ್ ಹಿ ಸಾಥ್ ಜಬ್ ಸರ್ಕಾರ್ ಹಮಾರಿ ಆಯೇಗಿ ತೋ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಬಂಗಾಲ್ ಕಿ ಧರ್ತಿ ಪರ್ ಲಾಗೂ ಹೋಗಾ ಔರ್ 73 ಲಾಖ ಕಿಸಾನೋ ಕೋ ಉಸ್ಕಾ ಲಾಭ ಮಿಲ್ನೆ ವಾಲಾ ಹೈ. ಉಸಿ ತರೀಕೆ ಸೇ ಕೋ ಯಹಾ 7th Pay Commission ಕೋ ಲಾಗೂ ಕರೆಂಗೆ ತಾಕಿ ಹಮಾರೆ ಎಂಪ್ಲಾಯಿ ಭಾಯಿ ಜೋ ಉಸ್ಸೆ ವಂಚಿತ ರಹ ಗಯೆ ಹೈ ವೋ 7th Pay Commission ಕಾ ಭಿ ಲಾಭ ಉಠಾ ಸಕೆ ಔರ್ ಬಂಗಾಲ್ ಮೇ ಏಕ್ ನಯಿ ಸಂಸ್ಕೃತಿ ಹಮ್ ದೇನೆ ವಾಲೆ ಹೈ. ನೋ ಕಟ್ ಮನಿ ಭ್ರಷ್ಟಾಚಾರ ಮುಕ್ತ ವಿಕಾಸ ಯುಕ್ತ ಬಂಗಾಲ್ ಹಮ್ ದೇನೆ ವಾಲೆ. ಬಳಿಕ ಮಧ್ಯಾಹ್ನ ಬಂಕಿಮಚಂದ್ರ ಚಟರ್ಜಿ ಅವರು ವಾಸಿಸುತ್ತಿದ್ದ ನಿವಾಸಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 27ರಂದು 2021ನೇ ಸಾಲಿನ ಭಾರತ ಆಟಿಕೆಗಳ ಮೇಳ ಉದ್ಘಾಟಿಸಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮ ನಡೆಯಲಿದೆ. ಆಟಿಕೆ ಮೇಳ ಇದೇ 27ರಿಂದ March 2 ರವರೆಗೆ ನಡೆಯಲಿದೆ. ಆಟಿಕೆಗಳ ಮಾರಾಟಗಾರರು, ಖರೀದಿದಾರರು, ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ವಿನ್ಯಾಸಕಾರರು ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 30 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 1,000ಕ್ಕೂ ಹೆಚ್ಚು ಮಳಿಗೆಗಳು ಮೇಳದಲ್ಲಿರಲಿವೆ. Thank you.
ಕರಕುಶಲ ಕಲೆ ಎಲ್ಲ ಕಲೆಗಳ ತಾಯಿ ಎಂದರೆ ತಪ್ಪಾಗದು. ಜಾಗತೀಕರಣದ ಇಂದಿನ ದಿನಮಾನಗಳಲ್ಲಿ ಕಲೆಯನ್ನೇ ನಂಬಿ ಲಕ್ಷಾಂತರ ಕುಶಲಕರ್ಮಿಗಳು ಬದುಕುತ್ತಿದ್ದಾರೆ. ಇಂತಹ ಅಪರೂಪದ ಕಲೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದ ಪ್ರದರ್ಶನವನ್ನು ಹಮ್ಮಿಕೊಳ್ಳುವ ಮೂಲಕ ಉತ್ತೇಜನಕ್ಕೆ ಮುಂದಾಗಿದೆ. ಈ ಬಗ್ಗೆ ಒಂದು ವರದಿ. ರೇಷ್ಮೆ ಉತ್ಪಾದನೆಗೆ ಖ್ಯಾತಿಯಾಗಿರುವ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಪುರಾತನ ಕಾಲದಿಂದ ಮರದ ಆಟಿಕೆಗಳ ತಯಾರಿಕೆಗೆ ಹೆಸರುವಾಸಿಯಾಗಿದ್ದು ತನ್ನದೇ ಆದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬಂದಿದೆ. ದೇಶದ ಹಲವು ನಗರಗಳು ಕರಕುಶಲ ವಸ್ತುಗಳನ್ನು ತಯಾರಿಸುವುದರಲ್ಲಿ ಸಿದ್ಧಹಸ್ತವಾಗಿವೆ. ಇಂತಹ ಅಪರೂಪದ ಕಲೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕೇಂದ್ರ ಶಿಕ್ಷಣ ಸಚಿವಾಲಯ ಇದೇ 27ರಿಂದ ಮಾರ್ಚ್ 2ರವರೆಗೆ ಅಂತಾರಾಷ್ಟ್ರೀಯ ಆಟಿಕೆಗಳ ಆನ್ಲೈನ್ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಮ್ಮಿಕೊಂಡಿದೆ. ಇದರಿಂದ ಕರಕುಶಲ ಉದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವರ್ಣಂ ಕ್ರಾಫ್ಟ್ ಕಲೆಕ್ಟಿವ್ ಲಿಮಿಟೆಡ್ ಸಂಸ್ಥೆ ಮರದಿಂದ ತಯಾರಿಸಿದ ಆಟಿಕೆಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಂಡಿದೆ. ಮೇಳದಲ್ಲಿ ವಿಭಿನ್ನ ರೀತಿಯ ಗೃಹಾಲಂಕಾರಿಕ ಆಟಿಕೆಗಳು, ಜಾನಪದ ಸಂಸ್ಕೃತಿಯನ್ನು ಬಿಂಬಿಸುವ ವಿಶೇಷ ಗೊಂಬೆಗಳು, ಗ್ರಾಮೀಣ ಸಂಸ್ಕೃತಿಯನ್ನು ನೆನಪಿಸುವ ಪ್ರಾಣಿ ಪಕ್ಷಿಗಳು, ದಸರಾ ಉತ್ಸವವನ್ನು ನೆನಪಿಸುವ ಆನೆ ಜಂಬೂ ಸವಾರಿ ಇತ್ಯಾದಿ ಆಟಿಕೆಗಳು, ನಗರಗಳ ಮನೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾರು ಬೈಕ್ ಗೃಹಾಲಂಕಾರದ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ವರ್ಣಂ ಕಲೆಕ್ಟಿವ್ ಸಂಸ್ಥೆ ಹಲವು ವರ್ಷಗಳಿಂದ ಚನ್ನಪಟ್ಟಣದ ಕುಶಲಕರ್ಮಿಗಳು ಕಲಾವಿದರಿಂದ ಕಲಾಕೃತಿಗಳನ್ನು ಸಿದ್ಧಪಡಿಸಿ ತಂದು ಬೆಂಗಳೂರಿನ ವಿವಿಧ ಮಳಿಗೆಗಳಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡುತ್ತಿದೆ. ಈ ಆಟಿಕೆಗಳಲ್ಲಿ ಬಣ್ಣ ಭಾವ ನೈಪುಣ್ಯತೆ ಎದ್ದು ಕಾಣುತ್ತಿದ್ದು ಗ್ರಾಹಕರನ್ನು ಆಕರ್ಷಿಸುತ್ತಿವೆ. ಬೊಂಬೆಗಳನ್ನು ತಯಾರಿಸುವ ಕಲಾವಿದರ ಕುರಿತು ಮಾಹಿತಿಯನ್ನು ಮಾರಾಟದ ಜೊತೆಗೆ ಪ್ರದರ್ಶನಕ್ಕಿಟ್ಟಿರುವುದು ಇನ್ನೊಂದು ವಿಶೇಷ. ಡಿಡಿ ನ್ಯೂಸ್ನೊಂದಿಗೆ ವರ್ಣಂ ಕ್ರಾಫ್ಟ್ನ ಸ್ಥಾಪಕ ಕಾರ್ತಿಕ್ ವೈದ್ಯನಾಥನ್, ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದ ಆನ್ಲೈನ್ ಮೇಳವನ್ನು ಆಯೋಜಿಸಿರುವುದು ಒಳ್ಳೆಯ ನಿರ್ಧಾರ. ಇದರಿಂದ ಆಟಿಕೆ ಉದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ಮತ್ತು ಪ್ರೋತ್ಸಾಹ ದೊರೆಯಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. We are very happy that the government is now organizing an international India Toy Fair online. Varnam is very proud to be a part of it, and we hope that everyone visits us at the India Toy Fair at our virtual booth. ವರ್ಣಂ ಸಂಸ್ಥೆಯ ಕಲಾವಿದ ಅರುಣ್, ತಮ್ಮ ಮಳಿಗೆಯ ಆಟಿಕೆಗಳಲ್ಲಿ ವಿಶೇಷ ರೀತಿಯ ನೈಪುಣ್ಯತೆ ಇರುವಂತೆ ಸಿದ್ಧಪಡಿಸಲಾಗುತ್ತದೆ. ಆಟಿಕೆಗಳಲ್ಲಿನ ಬಣ್ಣ ಕೆತ್ತನೆ ಕೂಡ ವೈವಿಧ್ಯತೆಯಿಂದ ಕೂಡಿದೆ ಎಂದು ತಿಳಿಸಿದರು. ನಮ್ದು ಬಂದು ಟೋಟಲಿ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲಿ ನೋಡು ಕಲರ್ಸ್ ಬಂದು ನ್ಯಾಚುರಲ್ ಆಗಿರುತ್ತೆ. ಏನೊಂದು ಚಿಕ್ಕ ಚಿಕ್ಕ ಪುಟ್ಟ ಐಟಮು ಅದರಲ್ಲಿ ಫಿನಿಷಿಂಗು ಟೋಟಲ್ ಆಗಿ ಡಿಫ್ರೆಂಟ್ ಆಗಿರುತ್ತೆ, ಕಲರು ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲಿ ನೀವು ನೋಡಿದ್ರೆ ಎಲ್ಲ ಒಂದೊಂದು ಪ್ರತಿದು ಕಣ್ ಅಯ್ಯು ಆ ಮುಖ ಎಲ್ಲ ಕರೆಕ್ಟಾಗಿ ನ್ಯಾಚುರಲ್ ಆಗಿ ಎಲ್ಲ ಅದು ಪೀಸ್ ಪೀಸ್ ಆಗಿ ಮಾಡಿ ಅನಿಸ್ತಾರೆ, ಅದು ಅದೇ ಡಿಫ್ರೆಂಟ್ ಅನ್ನೋದು. ಗ್ರಾಹಕರಾದ ಗೀತಾಂಜಲಿ, ಮೇಳದಲ್ಲಿನ ಆಟಿಕೆಗಳು ತುಂಬಾ ಆಕರ್ಷಕವಾಗಿವೆ, ಬೆಲೆಯು ಗ್ರಾಹಕರ ಕೈಗೆಟುಕುವ ಮಟ್ಟದಲ್ಲಿದೆ ಎಂದು ಅಭಿಪ್ರಾಯಪಟ್ಟರು. ಈವನ್ ಥ್ರೂ ಕೋವಿಡ್ ಅವರು ಇಷ್ಟು ಒಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೊ ದಟ್ಸ್ ಸಮಥಿಂಗ್ ಟು ಅಪ್ರಿಷಿಯೇಟ್. ಆ್ಯಂಡ್ ಆಬ್ವಿಯಸ್ಲಿ ಹೈಜೀನ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಈಸ್ ವೆರಿ ವೆರಿ ವೆಲ್ ಮೇಂಟೈನ್ಡ್. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಹೊನಲು ಬೆಳಕಿನ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಎರಡನೇ ದಿನಗಳಲ್ಲಿ ಮುಕ್ತಾಯಗೊಂಡ ಟೆಸ್ಟ್ ಪಂದ್ಯದಲ್ಲಿ ಸ್ಪಿನ್ನರ್ಗಳು ಮೇಲುಗೈ ಸಾಧಿಸಿದರು. ಇಂಗ್ಲೆಂಡ್ನಿಂದ 49 ರನ್ಗಳ ಗೆಲುವಿನ ಗುರಿ ಪಡೆದ ಭಾರತ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಗೆಲುವಿನ ನಗೆ ಬೀರಿತು. ರೋಹಿತ್ ಶರ್ಮಾ 25 ಹಾಗೂ ಶುಭಮನ್ ಗಿಲ್ 15 ರನ್ ಗಳಿಸಿದರು. ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಪಡೆದು ಪರಿಣಾಮಕಾರಿ ಎನಿಸಿದ್ದ ಸ್ಪಿನ್ನರ್ ಆಕ್ಸರ್ ಪಟೇಲ್ ಎರಡನೇ ಇನ್ನಿಂಗ್ಸ್ನಲ್ಲಿ ಆಕರ್ಷಕ ಬೌಲಿಂಗ್ ದಾಳಿ ನಡೆಸಿ 5 ವಿಕೆಟ್ ಪಡೆದರು. ಒಟ್ಟಾರೆ ಪಂದ್ಯದಲ್ಲಿ 11 ವಿಕೆಟ್ ಗಳಿಸುವ ಮೂಲಕ ಹೊನಲು ಬೆಳಕಿನ ಪಂದ್ಯವೊಂದರಲ್ಲಿ ಗರಿಷ್ಠ ವಿಕೆಟ್ ಪಡೆದ ಸಾಧನೆಗೆ ಪಾತ್ರರಾದರು. ಮತ್ತೊಬ್ಬ ಸ್ಪಿನ್ನರ್ ಆರ್ ಅಶ್ವಿನ್ ಮೊದಲ ಇನ್ನಿಂಗ್ಸ್ನಲ್ಲಿ 3, ಎರಡನೇ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ಸೇರಿ ಪಂದ್ಯದಲ್ಲಿ ಒಟ್ಟು 7 ವಿಕೆಟ್ಗಳನ್ನು ಪಡೆದರು. ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ 400 ವಿಕೆಟ್ ಪಡೆದ ಬೌಲರ್ಗಳ ಸಾಲಿಗೆ ಸೇರ್ಪಡೆಯಾದರು. ಇದಕ್ಕೂ ಮುನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡ 112 ಹಾಗೂ ಭಾರತ ತಂಡ 145 ರನ್ ಗಳಿಸಿದ್ದವು. ಎರಡನೇ ಇನ್ನಿಂಗ್ಸ್ನಲ್ಲಿ 81 ರನ್ಗಳಿಗೆ ಆಲ್ಔಟ್ ಆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಬೆಳವಣಿಗೆಯಲ್ಲಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಪಾತ್ರ ಹಿರಿದು, ಕೃಷಿ ಸ್ವಾವಲಂಬನೆಗೆ ಸರ್ಕಾರದ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ.
March 1st ಎರಡನೇ ಹಂತದ ಕೋವಿಡ್ ಲಸಿಕೆ ಅಭಿಯಾನ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಚುಚ್ಚುಮದ್ದು ಡಾಕ್ಟರ್ ಕೆ ಸುಧಾಕರ್ ಕೋವಿಡ್ ನಂತರದ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿ ಗಣನೀಯ ಕುಸಿತ ತೈಲೋತ್ಪನ್ನಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ತುರ್ತು ಕ್ರಮ ಅಗತ್ಯ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅಹಮದಾಬಾದ್ ಟೆಸ್ಟ್ ಕ್ರಿಕೆಟ್ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 10 ವಿಕೆಟ್ಗಳ ಭರ್ಜರಿ ಗೆಲುವು ಸರಣಿಯಲ್ಲಿ 2-1 ಮುನ್ನಡೆ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದ್ರ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:30ಕ್ಕೆ ಚಂದನದಲ್ಲಿ ನಮಸ್ಕಾರ